ನಾಟಿಕಲ್ನ ಕಣಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಮೆರಿಕದ ಟೆಕ್ಸಾಸ್ನ ಪ್ರಿಸಿಷನ್ ಆರ್ಥೋಪೆಡಿಕ್ಸ್ ಜೊತೆಗೆ ಜ್ಞಾನ ಬದಲಾವಣೆ ಮತ್ತು ಕೀಲು ಬದಲಿ ಶಸ್ತ್ರಚಿಕಿತ್ಸೆಯ ಕುರಿತು ಒಪ್ಪಂದ ಮಾಡಿಕೊಂಡಿದ್ದು ಇದರ ಅಂಗವಾಗಿ ಮೂಳೆ ಚಿಕಿತ್ಸೆ ವಿಭಾಗದ ವಿವಿಧ ವೈದ್ಯರ ಸಮ್ಮುಖದಲ್ಲಿ ಸಂಪೂರ್ಣ ಕೀಲು ಶಸ್ತ್ರಚಿಕಿತ್ಸೆಯ ನೇರ ಪ್ರಸಾರವನ್ನ ಕಣಚೂರು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ಮಾಡಲಾಗಿದೆ ಎಂದು ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮೂಳೆ ಚಿಕಿತ್ಸೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಎಂವಿ ತಿಳಿಸಿದ್ದಾರೆ ನಾಟಿಕಲ್ ಕಣಚೂರು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೀಲು ಬದಲಾವಣೆ ಕ್ಷೇತ್ರದಲ್ಲಿ ಜ್ಞಾನಾರ್ಜನೆ ಮತ್ತು ತರಬೇತಿಯನ್ನು ಒದಗಿಸುವ ಸಲುವಾಗಿ ಕಣಚೂರು ಸಂಸ್ಥೆ ಟೆಕ್ಸಾಸ್ ಮೂಲದ ಆರ್ಥೋಪೆಡಿಕ್ಸ್ ಸಂಸ್ಥೆಯ ಜೊತೆಗೆ ಕೈಜೋಡಿಸಿದೆ ಕೇಂದ್ರ ಆರ್ಥೋಪೆಡಿಕ್ಸ್ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂಪೂರ್ಣ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಯ ನೇರ ಪ್ರಸಾರವನ್ನು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ಆಯೋಜಿಸಿತ್ತು ಬಡ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಸಂಸ್ಥೆಯ ಜೊತೆಗೆ ಕೈಜೋಡಿಸಲಾಗಿದೆ ರೋಗಿಗಳನ್ನು ಅತಿಥಿಯಂತೆ ಆಸ್ಪತ್ರೆ ನೋಡಿಕೊಳ್ಳುತ್ತಿದ್ದು ಹಣವೇಸಿದ್ರೂ ಶ್ರೀಮಂತರಿಗೆ ಸಿಗದ ಅನುಕೂಲತೆಗಳು ಬಡವರಿಗೆ ಕಣಚೂರು ಸಂಸ್ಥೆಯಲ್ಲಿ ಸಿಗಲಿದೆ ಎಂದರು Because there are a lot of places where people are getting treatment, free treatment, even in other places also. Generally, the patients are coming there as a beggars and they get some treatment. But here, we want to consider them as a guest. We treat them as a guest. We want to give the best treatment, just like what they can get from the private setup, that we want to give to the poor people here. And we want the best treatment as a guest as well as we want to give the best quality treatment in this institution that's the whole purpose of this meeting the exchange program and that's the reason a surgeon from one of the prominent hospital in USA he has come in recent when we were talking he told that ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಯು ಕಣಚೂರು ಮೋನು ಮಾತನಾಡಿ ಆಸ್ಪತ್ರೆಯಲ್ಲಿ 600 ಆಸನಗಳು ವ್ಯವಸ್ಥೆ ಇದ್ದು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಅಲ್ಲಿ ಸಿಗುವ ರೋಗಿಗಳಿಗೆ ಉಚಿತ ರಕ್ತ ಪರೀಕ್ಷೆ ಎಕ್ಸ್ರೇ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತಿದೆ ಅಂತ Single naya paisa, any doctor fees, any other fees, bed, three time food, and other generic medicine. ಅಮೆರಿಕದ ಪ್ರೆಸಿಷನ್ ಆರ್ಥೋಪೆಡಿಕ್ ಸಂಸ್ಥೆಯ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಯ ಖ್ಯಾತ ವೈದ್ಯ ಡಾಕ್ಟರ್ ಜೋಸ್ ಮರಿಯೋ ಮರಿನಾ ಮಾತನಾಡಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಜೊತೆಗೆ ಕೈಜೋಡಿಸುವ ಮೂಲಕ ವೈದ್ಯರುಗಳ ಜ್ಞಾನವನ್ನು ಹಂಚಲು ಕಾರ್ಯಕ್ರಮ ಸಹಕಾರಿಯಾಗಿದೆ ಅಲ್ಲದೆ ಬದಲಾದ ತಾಂತ್ರಿಕತೆಯ ಜ್ಞಾನವನ್ನು ವೈದ್ಯರಿಗೆ ತಿಳಿಸುವಂತಾಗಿದೆ ಕಾರ್ಯಕ್ರಮ ಭವಿಷ್ಯದಲ್ಲಿ ಉತ್ತಮವಾಗಿ ಮುಂದುವರಿಯಲಿದ್ದು ಸುಸಜ್ಜಿತ ಕಣಚೂರು ಆಸ್ಪತ್ರೆ ವ್ಯವಸ್ಥೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು I came here to learn from Dr. Jalaluddin and to exchange ideas as well. And it's been a very good experience. He did an excellent job today with his surgery, and I'm sure the patient is going to do very well. We're hoping that this program will continue in the future and that perhaps some Indian doctors can come and spend time in the United States. With me or another doctor and then we will come here again and visit again and keep exchanging ideas. So we're hoping this is only the beginning of a much bigger program that will follow in the future. ಶಸ್ತ್ರಚಿಕಿತ್ಸೆಯ ವೇಳೆ ಯನಪೋಯ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಆರ್ ಎಂ ಶಣೆ ಶ್ರೀನಿವಾಸ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಕೆ ಎಸ್ ಆರೀಫ್ ಯುನಿಟಿ ಆಸ್ಪತ್ರೆಯ ಡಾಕ್ಟರ್ ಸಚ್ಚಿದಾನಂದ ರೈ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಡಾಕ್ಟರ್ ಪ್ರಶಾಂತ್ ಆಚಾರ್ ಕೆಎಂಸಿಯ ಡಾಕ್ಟರ್ ಸುರೇಂದ್ರ ಕಾಮತ್ ಹಾಗೂ ತೇಜಸ್ವಿನಿ ಆಸ್ಪತ್ರೆಯ ಡಾಕ್ಟರ್ ಅಜಿತ್ ಕುಮಾರ್ ಭಾಗವಹಿಸಿದ್ರು ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರೆಹಮಾನ್ ಕೇಂದ್ರ ಆರ್ಥೋಪೆಡಿಕ್ಸ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಚ್ ಆರ್ ರೈ ಕೆಒಎ ಇದರ ಅಧ್ಯಕ್ಷ ಡಾಕ್ಟರ್ ಅಜಿತ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ 24/7 ಉಳ್ಳಾಲ